ಯು ಆಟ್ 9 ಗೆ ಸ್ವಾಗತ. ನಾನು ರೇಷ್ಮಾ ಬುದಿಹಾಳ್. ಮೊದಲಿಗೆ ಹೆಡ್ಲೈನ್ಸ್. ಅಕ್ರಮ ಅಕ್ಕಿ ಸಂಗ್ರಹಿಸಿದ ಗೋಡೌನ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ. ಅಕ್ರಮ ದಾಸ್ತಾನು ವಶ. ಸ್ಥಳಕ್ಕೆ ಗದಗ ಡಿಸಿ ಹಾಗೂ ಎಸ್ಪಿ ಭೇಟಿ, ಪರಿಶೀಲನೆ. ರಾಜ್ಯ ಸರ್ಕಾರದಿಂದ ಎಪಿಎಂಸಿ ಕಾಯ್ದೆ ಬದಲು ವಿಚಾರ. ಗದಗ್ನಲ್ಲಿ ಮಾಜಿ ಶಾಸಕ ಡಿಆರ್ ಪಾಟೀಲ್ ಸುದ್ದಿಗೋಷ್ಠಿ. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿ ಆಕ್ರೋಶ. ಜೋಳದ ಚಿಗುರು ತಿಂದು 62ಕ್ಕೂ ಹೆಚ್ಚು ಕುರಿ ಸಾವು. ಗದಗ್ ಜಿಲ್ಲೆ ರೋಣ ತಾಲೂಕಿನ ನರೇಗಲ್ಲ ಪಟ್ಟಣದಲ್ಲಿ ಘಟನೆ. ಸ್ಥಳಕ್ಕೆ ಪಶು ಇಲಾಖಾಧಿಕಾರಿಗಳ ಭೇಟಿ, ಪರಿಶೀಲನೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ಗದಗ್ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ ಜನತಾ ಕಾಲೋನಿಯಲ್ಲಿ ಅವಾಂತರ. ಮನೆಗಳಲ್ಲಿ ನೀರು ನುಗ್ಗಿ ಇಡೀ ರಾತ್ರಿ ಮಹಿಳೆಯರ ಹಾಗೂ ಮಕ್ಕಳ ಗೋಳಾಟ. ತಿಮ್ಮಾಪುರ ಗ್ರಾಮದಲ್ಲಿ ಭರ್ಜರಿ ನರೇಗಾ ಕಾಮಗಾರಿ. ಕಾಮಗಾರಿ ವೀಕ್ಷಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ. ಸಾಮಾಜಿಕ ಅಂತರ ಕಾಯ್ದು ಮಾಸ್ಕ್ ಧರಿಸುವಂತೆ ಸಲಹೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಪಡಿತರ ಅಕ್ಕಿ ಗೋಡೌನ್ ಮೇಲೆ ಪೊಲೀಸ್ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿರುವ ಘಟನೆ ಗದಗ ನಗರದಲ್ಲಿ ನಡೆದಿದೆ. ಆಹಾರ ಇಲಾಖೆ ಅಧಿಕಾರಿ ಪ್ರೀತಿ, ಡಿವೈಎಸ್ಪಿ ಪ್ರಹ್ಲಾದ್ ಹಾಗೂ ಸಿಬ್ಬಂದಿ ನೇತೃತ್ವದಲ್ಲಿ ದಾಳಿ ನಡೆಸಿ ಅಕ್ರಮ ಅಕ್ಕಿ ಸಂಗ್ರಹಣೆಯ ಜಾಡು ಹಿಡಿದ ಅಧಿಕಾರಿ ವರ್ಗ ನಗರದ ಅಬ್ಬಿಗೇರಿ ಕಾಂಪೌಂಡ್, ತೀಸ್ ಬಿಲ್ಡಿಂಗ್ ಹತ್ತಿರ, ನಿಸರ್ಗ ಬಡಾವಣೆ ಹಾಗೂ ರಾಜೀವ ಗಾಂಧಿ ನಗರದ ಗೋಡೌನ್ಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ಅಕ್ರಮ ದಾಸ್ತಾನು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ಅಕ್ರಮ ಪಡಿತರ ಅಕ್ಕಿ ಸಾಗಿಸುತ್ತಿದ್ದ ಲಾರಿ ಹಾಗೂ 2 ಟಾಟಾ ಎಸ್ ಸಹ ವಶಪಡಿಸಿಕೊಳ್ಳಲಾಗಿದೆ. ಅಕ್ರಮ ಸಂಗ್ರಹಕಾರರ ವಿರುದ್ಧ ಅವಶ್ಯಕ ವಸ್ತುಗಳ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಹಾಗೂ ಗದಗ ಎಸ್ಪಿ ಯತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂದಕ್ಕೆ ಬಂದ ತಕ್ಷಣ ಇದಕ್ಕೆ ನಮ್ಮ ಗಾಡದ ಹೊರಗಡೆ ಕಾಣಿಸ್ತೀವಿ. ರೋಡಿಗೆ ಬನ್ನಿ. ನನ್ನ ನಂಬರ್ ತಗೋ. Thank you.
ಲೊಕೇಶನ್ ಹಾ ವಿಡಿಯೋ ಮಾಡಿದ್ದೆ ನೋಡೋಣ ಲೊಕೇಶನ್ ಆಗ್ಲಾ ಅಣ್ಣ ಹಾ ಅಣ್ಣ ಮತ್ತೆ ಗೋಡೌನ್ದಲ್ಲಿ ನೋಡೋಕ್ಕೆ ಪಡಿತರ ಅಕ್ಕಿ ಥರ ಕಾಣ್ತದೆ. ನಾವು ಸೀಸ್ ಮಾಡಿದ್ಮೇಲೆ ಒಂದ್ಸರಿ ನಾಭಿ ಕಳಿಸ್ತೀವಿ. ರಾಜ್ಯ ಸರ್ಕಾರದಿಂದ ಎಪಿಎಂಸಿ ಕಾನೂನು ಬದಲಾವಣೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗ್ನಲ್ಲಿ ಮಾಜಿ ಶಾಸಕ ಡಿಆರ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿದರು. ಸರ್ಕಾರ ಎಪಿಎಂಸಿ ಕಾಯ್ದೆ ಜಾರಿ ತರುವ ಸುಗ್ರೀವಾಜ್ಞೆ ಹೊರಡಿಸ್ತಾ ಇರೋದು ಸರಿಯಲ್ಲ. ಎಪಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರೊಟ್ಟಿಗೆ ಚರ್ಚಿಸಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು. ಒಂದೊಮ್ಮೆ ಹಾಗೆ ಮಾಡದಿದ್ರೆ ರೈತರು, ಹಮಾಲರು ಹಾಗೂ ದಲ್ಲಾಳಿಗಳಿಗೆ ಕೊಡಲಿ ಪೆಟ್ಟು ಕೊಟ್ಟ ಹಾಗೆ ಮಾಡಲಾಗುತ್ತೆ ಅಂತ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕರ್ನಾಟಕ ಸರ್ಕಾರ ರೈತರು, ದಲಾಲರು, ವ್ಯಾಪಾರಸ್ಥರು ಹಾಗೂ ಹಮಾಲರು ಮತ್ತು ಎ ಪಿ ಎಂ ಸಿ ಅಸ್ತಿತ್ವಕ್ಕೆ ಕೊಡಲಿಪಟ್ಟು ನೀಡುವಂಥ ಒಂದು ಕಾನೂನಿನ ಬದಲಾವಣೆಯನ್ನು ಸುಗ್ರೀವಾಜ್ಞೆ ಮೂಲಕ ತರುವ ಸಿದ್ಧತೆಯಲ್ಲಿ ಇದೆ ಎಂದು ತಿಳಿದು ಬಂದಿದೆ. ನಿಜವಾಗಿಯೂ ಇದು ಭಾಳ ದುರ್ದೈವದ ಸಂಗತಿ. ಎ ಪಿ ಎಂ ಸಿ ಅಸ್ತಿತ್ವಕ್ಕೆ ರೈತರಿಗೆ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವ್ಯವಹಾರಸ್ಥರಿಗೆ ತೊಂದರೆ ಕೊಡುವಂಥ ಈ ಕಾನೂನನ್ನು ಸಂಬಂಧಿಸಿದ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿ, ರೈತ ಸಂಘದ ನಾಯಕರ ಜೊತೆಗೆ ಮಾತನಾಡಿ, ಎ ಪಿ ಎಂ ಸಿ ಅಧ್ಯಕ್ಷರ ಜೊತೆಗೆ ಮಾತನಾಡಿ ಮತ್ತು ಜನಪ್ರತಿನಿಧಿಯಾದಂಥ ಶಾಸಕರ ಜೊತೆಗೂ ಚರ್ಚಿಸಿ ಉಭಯ ಸದನಗಳಲ್ಲಿ ಅದನ್ನು ಮಂಡಿಸಿ ಸೂಕ್ತ ಬದಲಾವಣೆಯನ್ನು ತರಲಿಕ್ಕೆ ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ಆದರೆ ಈ ತರಾತುರಿಯಿಂದ ಸುಗ್ರೀವಾಜ್ಞೆ ಮೂಲಕ ತಂದಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಆಗ್ತದೆ ಅನ್ನುವಂಥ ಅನುಭವ ಸುಗ್ರೀವಾಜ್ಞೆಯನ್ನು ತರುವವರಿಗೆ ಇರುವುದಿಲ್ಲ. ರೈತ ಪಕ್ಷಪಾತಿಗಳಾದಂಥ ಯಡಿಯೂರಪ್ಪನವರು ಇದರ ಬಗ್ಗೆ ಕೂಲಂಕಷವಾಗಿ ವಿವರವನ್ನು ತರಿಸಿ ವಿಧಾನಮಂಡಲದಲ್ಲಿ ಇದರ ಬಗ್ಗೆ ಚರ್ಚಿಸಿ ನಿರ್ಣಯ ಮಾಡಬೇಕೆಂದು ನಾವೆಲ್ಲರೂ ಒತ್ತಾಯಿಸುತ್ತೇವೆ. ಇದನ್ನು ಎಲ್ಲ ಸಂಬಂಧಿಸಿದ ಎಲ್ಲರ ನಾಯಕರ ಜೊತೆ ಚರ್ಚೆ ಮಾಡಬೇಕು, ಉಭಯ ಸದನಗಳಲ್ಲಿ ಚರ್ಚಿಸಬೇಕು, ಆಮೇಲೆ ಸೂಕ್ತವಾದಂಥ ಬದಲಾವಣೆಗಳನ್ನು ಕಾನೂನಲ್ಲಿ ಅವ್ರು ತರಬೇಕು ಅಂತ ಅನಿಸಿದರೆ ತರಬಹುದು. ತರಾತುರಿಯಲ್ಲಿ ತಂದರೆ ಇದರಿಂದ ಬಹಳಷ್ಟು ತೊಂದರೆಗೆ ಎಲ್ಲರೂ ಒಳಗಾಗ್ತಾರೆ. ವಿಷಪ್ರಾಶನದಿಂದಾಗಿ 62ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ನರೇಗಲ ಪಟ್ಟಣದಲ್ಲಿ ನಡೆದಿದೆ. ಜೋಳದ ಚಿಗುರನ್ನ ತಿಂದು ಈ ಕುರಿಗಳು ಸಾವನ್ನಪ್ಪಿವೆ ಎಂದು ಶಂಕಿಸಲಾಗಿದ್ದು ಸುಣಗಾರಿಕೆರೆ ಸಮೀಪ ಈ ಘಟನೆ ನಡೆದಿದೆ. ಬಳ್ಳಾರಿ ಜಿಲ್ಲೆಯ ಸಿದ್ದಪ್ಪ ಪೂಜಾರಿ, ದೇವರಾಜ್ ಪೂಜಾರಿ ಹಾಗೆ ಅಜಿತ್ ಪೂಜಾರಿ ಎನ್ನುವರಿಗೆ ಈ ಕುರಿಗಳು ಸೇರಿವೆ ಎನ್ನಲಾಗಿದ್ದು ಸಂಕಷ್ಟದಲ್ಲಿದ್ದ ಕುರಿಗಾಹಿಗಳ ಬದುಕು ಮತ್ತಷ್ಟು ದುಸ್ಥಿತಿಗೆ ತಲುಪಿದೆ. ಇನ್ನು ಸ್ಥಳಕ್ಕೆ ದೌಡಾಯಿಸಿದ ಪಶು ಇಲಾಖಾಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಈ ಬಗ್ಗೆ ಸರ್ಕಾರಕ್ಕೆ ವರದಿ ಕಳುಹಿಸುವುದಾಗಿ ಹೇಳಿದ್ದಾರೆ.
ಇವ್ರದಾರ ಕಿರಿಯರ್ ಶಾಪ್ ಒಂದು ಸಾಯಿಲ್ಲ ಈಗ ಪುಟದೊಂದು ವಿರಾಮ, ವಿರಾಮದ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ. ಚಹಾ ಕೂಡ ಸುದ್ದಿ ನೋಡ, ಬೆಳಗಿನ ಸುದ್ದಿಗಳ ಅನಾವರಣ ಪ್ರತಿದಿನ ಬೆಳಿಗ್ಗೆ 9ಕ್ಕೆ. ಜ್ಞಾನಾಮೃತ ಬದುಕು ಬೆಳಗಿಸುವ ಧರ್ಮವಾಣಿ ಪ್ರತಿದಿನ ಬೆಳಿಗ್ಗೆ 7:30ಕ್ಕೆ. ಬಹುದಿನಗಳಿಂದ ಅತ್ಯಾಧುನಿಕ ಶೋರೂಮ್ದೊಂದಿಗೆ ಸ್ಟಾರ್ ಎಂಟರ್ಪ್ರೈಸಸ್. ನಮ್ಮಲ್ಲಿ ಬ್ರಾಂಡೆಡ್ ದಾಂಡೇಲಿ ಮತ್ತು ಮೈಸೂರ್ ಟೀಕೂಲ್ ಸೋಫಾ ಸೆಟ್, ಕಂಫರ್ಟಬಲ್ ಮತ್ತು ವಾಷಬಲ್ ಕುಷನ್ ದೊಂದಿಗೆ ಸೋಫಾ ಸೆಟ್ ದೊರೆಯುತ್ತದೆ. ಎಕ್ಸಿಕ್ಯೂಟಿವ್ ದಿವಾನ್ ಮತ್ತು ಬಾಕ್ಸ್ ದಿವಾನ್, ಎಕ್ಸಿಕ್ಯೂಟಿವ್ ಕಾರ್ನರ್ ಸೋಫಾ ಸೆಟ್, ಎಕ್ಸಿಕ್ಯೂಟಿವ್ ಸೋಫಾ ಸೆಟ್ ಮತ್ತು ಸ್ಟೀಲ್ ಸೋಫಾ ಸೆಟ್. ದ ಬೆಸ್ಟ್ ಸೂಲಾ ಉಪಯೋಗಿಸಿ ಮಹಿಳೆಯರ ಅಚ್ಚುಮೆಚ್ಚಿನ ಡ್ರೆಸ್ಸಿಂಗ್ ಟೇಬಲ್ ನಮ್ಮಲ್ಲಿ ಸಿಗುತ್ತದೆ. ಆಫೀಸ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲಾ ವಿಧದ ಚೇರ್ಗಳು ಸಹ ದೊರೆಯುತ್ತವೆ. ನಿಮ್ಮ ಬೆಡ್ರೂಮಿನ ಸೌಂದರ್ಯಕ್ಕಾಗಿ ಬ್ರಾಂಡೆಡ್ ದಾಂಡಿನಿ ಟೀ ಕೂಡ್ನ ಬಾಕ್ಸ್ ಕಾಟ್ ಮತ್ತು ಎಲ್ಲ ತರಹದ ಲ್ಯಾಂಪ್ ಕಾಟ್ಗಳು ಲಭ್ಯ. ಇಂಪೋರ್ಟೆಡ್ ಎಲ್ಇಡಿ ಸ್ಟ್ಯಾಂಡ್, ಇಂಪೋರ್ಟೆಡ್ ಟೀಪಾಯ್, ಟೀ ಕೂಟ್ ಟೀಪಾಯ್, ಬೇಬಿ ಟೇಸ್, ಇಂಪೋರ್ಟೆಡ್ ಕಾರ್ನರ್ ಟಿವಿ ಸ್ಟ್ಯಾಂಡ್, ಎಲ್ಲ ತರಹದ ಕಂಪ್ಯೂಟರ್ ಟೇಬಲ್ಸ್ ಲಭ್ಯ, ಬ್ಯಾಂಡ್ ಗ್ಲಾಸಸ್ ಡೈನಿಂಗ್ ಟೇಬಲ್, ಎಲ್ಲ ತರಹದ ಡೈನಿಂಗ್ ಸೆಟ್ಸ್ ಸಿಗುತ್ತವೆ. ಬ್ರಾಂಡೆಡ್ ನೈಲಾನ್ ಚೇರ್ಸ್, ರಾಜಾರಾಣಿ ಅಲ್ಮೇರಾ, ಇಂಟೀರಿಯರ್ ಮಾಡ್ಯುಲರ್ ಕಿಚನ್,
ನಿಮ್ಮ ಕಿಚನ್ ಸೈಜ್ಗೆ ಹೊಂದುವ ಹಾಗೆ ಮಾಡರ್ನ್ ಪ್ರೊಫೈಲ್ ಡೋರ್ಸ್ ಹ್ಯಾಂಡ್ಲೆಸ್ ಇರುತ್ತದೆ. ಬ್ರ್ಯಾಂಡೆಡ್ ವಾಟರ್ ಪ್ರೂಫ್ 710 ಗ್ರೇಡಿನ ಗ್ಯಾರಂಟೀಡ್ ಪ್ಲೈವುಡ್ ನೊಂದಿಗೆ ಮಾಡಿಕೊಡುತ್ತೇವೆ. ನಿಮ್ಮ ಮನೆಗೆ ಟೈಲ್ಸ್ ಗ್ರಾನೈಟ್ ಬದಲಿಗೆ ವುಡನ್ ಫ್ಲೋರಿಂಗ್ ಬಳಸಿ ಮಾಡರ್ನ್ ಮತ್ತು ಕಸ್ಟಮೈಸ್ಡ್ ವಾರ್ ರೋಪ್ಸ್ ಡಿಸೈನ್ಸ್ ಕಸ್ಟಮೈಸ್ಡ್ ವಾಲ್ ಪೇಪರ್ಸ್ ಎಸಿಪಿ ಗ್ಲಾಸಿಂಗ್ ಮಳೆ ಬಿಸಿಲಿಗೂ ಯಾವುದಕ್ಕೂ ಜಗ್ಗದ ಎಸಿಪಿ. ನಿಮ್ಮ ಮನೆ ಕಾಂಪ್ಲೆಕ್ಸ್ ಬ್ಯಾಂಕ್ ಮತ್ತು ಮಾಲ್ಗಳ ಸೌಂದರ್ಯ ಹೆಚ್ಚಿಸಲು ಉಪಯೋಗಿಸಿ. ಇಂದೇ ಸಂಪರ್ಕಿಸಿ ಸ್ಟಾರ್ ಎಂಟರ್ಪ್ರೈಸಸ್ ಕ್ರಿತ್ಪುರ್ ಕಾಂಪ್ಲೆಕ್ಸ್ ನಿಯರ್ ರೋಟರಿ ಸರ್ಕಲ್ ಬಿಬಿ ರೋಡ್ ಗದಗ್. ಮೊಬೈಲ್ ಸಂಖ್ಯೆ 9880995333. ವಿರಾಮದ ಬಳಿಕ ಮತ್ತೆ ಸುದ್ದಿಗೆ ಸ್ವಾಗತ. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಗದಗ್ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ ಜನತಾ ಕಾಲೋನಿಯಲ್ಲಿನ ಮನೆಗಳಲ್ಲಿ ನೀರು ನುಗ್ಗಿದೆ. ಪರಿಣಾಮ ಮಹಿಳೆಯರು ಹಾಗೂ ಮಕ್ಕಳು ರಾತ್ರಿಯಿಡೀ ಪರದಾಡುವಂತಾಯಿತು. ಅಲ್ಲದೆ ಮನೆಯೊಳಗೆ ಹೊಕ್ಕ ನೀರನ್ನ ಹೊರಹಾಕಲು ಹರಸಾಹಸ ಪಡಬೇಕಾಯಿತು. ಇನ್ನು ಜನತಾ ಕಾಲೋನಿಯಲ್ಲಿ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಕೂಡಲೇ ವ್ಯವಸ್ಥೆ ಸರಿಪಡಿಸುವಂತೆ ಸಂಬಂಧಪಟ್ಟವರಲ್ಲಿ ಆಗ್ರಹ ಮಾಡಿದರು. ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ರೈತರ ಜಮೀನಿಗೆ ಬದು ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ಗೆ ಭೇಟಿ ನೀಡಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಎಚ್ಎಸ್ ಜನಕ, ಸಹಾಯಕ ನಿರ್ದೇಶಕ ಮೌನೇಶ್ ಬಡಿಗೇರ್, ಜಂಟಿ ಕೃಷಿ ನಿರ್ದೇಶಕ ರುದ್ರೇಶಪ್ಪ, ಸಹಾಯಕ ಕೃಷಿ ನಿರ್ದೇಶಕ ಮಲ್ಲಯ್ಯ ಕುರಂನವರ್, ಕೃಷಿ ಅಧಿಕಾರಿ ಅಶೋಕ್ ಇಂಗಳಳ್ಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣವ ಸೋಮಾಪುರ್, ಉಪಾಧ್ಯಕ್ಷ ಯಲ್ಲಪ್ಪ ಬಾಬ್ರಿ, ಪಿಡಿಒ ಸುಮಂಗಲ ಪತ್ತಾರ್ ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು.
ಓ ಸರ್ ಗದಗ ಜಿಲ್ಲೆಗೆ ಮತ್ತೆ ಕೊರೋನಾ ವೈರಸ್ ವಕ್ಕರಿಸಿದೆ. ಈಗ ನಾಲ್ವರಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದ್ದು ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿದೆ. ಪೇಷಂಟ್ ನಂಬರ್ 970, ಪೇಷಂಟ್ ನಂಬರ್ 971, ಪೇಷಂಟ್ ನಂಬರ್ 972, ಪೇಷಂಟ್ ನಂಬರ್ 973 ಇವರಿಗೆ ಕೊರೋನಾ ವೈರಸ್ ಪಾಸಿಟಿವ್ ಕಂಡು ಬಂದಿದ್ದು ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಧರ್ಮ ಸಭೆಯಲ್ಲಿ ಭಾಗವಹಿಸಿ ಬಂದಿದ್ದ ನಾಲ್ವರಲ್ಲಿ ಕೊರೋನಾ ಪತ್ತೆಯಾಗಿದೆ. ಇದುವರೆಗೂ ಜಿಲ್ಲೆಯಲ್ಲಿ ಒಟ್ಟು 12 ಪ್ರಕರಣಗಳು ಪತ್ತೆಯಾಗಿದ್ದು ಇವರಲ್ಲಿ ನಾಲ್ವರು ಗುಣಮುಖ ಹೊಂದಿ ಕಳೆದ ವಾರವಷ್ಟೇ ಇವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು. ಮತ್ತೊಬ್ಬರು ಮೃತಪಟ್ಟಿದ್ದು ಇಂದು ಹಾಗೂ ಮೊನ್ನೆ ಪತ್ತೆಯಾದ 7 ಜನಕ್ಕೆ ಜಿಮ್ಸ್ನ ಕೊರೋನಾ ವಿಭಾಗದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಗದಗ ಜಿಲ್ಲೆಯ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಕ್ರಮ ಅಕ್ಕಿ ಸಂಗ್ರಹಿಸಿದ ಗೋಡೌನ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ, ಅಕ್ರಮ ದಾಸ್ತಾನು ವಶ,
ಸ್ಥಳಕ್ಕೆ ಗದಗ ಡಿಸಿ ಹಾಗೂ ಎಸ್ಪಿ ಭೇಟಿ ಪರಿಶೀಲನೆ. ರಾಜ್ಯ ಸರ್ಕಾರದಿಂದ ಎಪಿಎಂಸಿ ಕಾಯ್ದೆ ಬದಲು ವಿಚಾರ. ಗದಗ್ನಲ್ಲಿ ಮಾಜಿ ಶಾಸಕ ಡಿಆರ್ ಪಾಟೀಲ್ ಸುದ್ದಿಗೋಷ್ಠಿ. ಸುದ್ದಿಗೋಷ್ಠಿಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿ ಆಕ್ರೋಶ. ಜೋಳದ ಚಿಗುರು ತಿಂದು 62ಕ್ಕೂ ಹೆಚ್ಚು ಕುರಿ ಸಾವು. ಗದಗ್ ಜಿಲ್ಲೆ ರೋಣ ತಾಲೂಕಿನ ನರೇಗಲ್ಲ ಪಟ್ಟಣದಲ್ಲಿ ಘಟನೆ. ಸ್ಥಳಕ್ಕೆ ಪಶು ಇಲಾಖಾಧಿಕಾರಿಗಳ ಭೇಟಿ ಪರಿಶೀಲನೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆ ಗದಗ್ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ ಜನತಾ ಕಾಲೋನಿಯಲ್ಲಿ ಅವಾಂತರ. ಮನೆಗಳಲ್ಲಿ ನೀರು ನುಗ್ಗಿ ಇಡೀ ರಾತ್ರಿ ಮಹಿಳೆಯರ ಹಾಗೂ ಮಕ್ಕಳ ಗೋಳಾಟ. ತಿಮ್ಮಾಪುರ ಗ್ರಾಮದಲ್ಲಿ ಭರ್ಜರಿ ನರೇಗಾ ಕಾಮಗಾರಿ. ಕಾಮಗಾರಿ ವೀಕ್ಷಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ ಸಾಮಾಜಿಕ ಅಂತರ ಕಾಯ್ದು ಮಾಸ್ಕ್ ಧರಿಸುವಂತೆ ಸಲಹೆ. ಇದಾಗಿತ್ತು ಈ ಹೊತ್ತಿನ ಯು ಅಟ್ 9 ವಿಭಿನ್ನ ಸುದ್ದಿ. ವಿಶೇಷ ಮನರಂಜನೆಗಾಗಿ ನೋಡ್ತಾ ಇರಿ ಯು ಟಿವಿ ನ್ಯೂಸ್.